ಎಕ್ಸ್ ಈಕ್ವಲ್ಸ್ ಮೈನಸ್ ಎರಡು ಆದಾಗ ಮೂರು ಎಕ್ಸ್ನ ಎರಡು ಮೈನಸ್ ಎಂಟು ಎಕ್ಸ್ ಪ್ಲಸ್ ಏಳರ ಬೆಲೆ ಕಂಡುಹಿಡಿರಿ ನಮ್ಗೆ ಇಲ್ಲೊಂದು ಬಹುಪದೋಕ್ತಿಯನ್ನ ಕೊಟ್ಟಿದ್ದಾರೆ ಮೂರು ಪದಗಳಿರುವಂತಹ ಉಕ್ತಿ ಅಂದ್ರೆ ತ್ರಿಪದೋಕ್ತಿ ಈ ಒಂದು ತ್ರಿಪದೋಕ್ತಿಯ ಬೆಲೆಯನ್ನ ಕಂಡಿಡಬೇಕಾಗಿದೆ ನಾವು ಈ ತ್ರಿಪದೋಕ್ತಿಯ ಬೆಲೆಯನ್ನ ಕಂಡಿಡಬೇಕು ಅಂತ ಹೇಳಿದ್ರೆ ನಮಗೆ ಎಕ್ಸ್ ನ ಬೆಲೆಯನ್ನ ನೀಡಿದ್ದಾರೆ ಈ ಒಂದು ತ್ರಿಪದೋಕ್ತಿಯಲ್ಲಿ ಎಕ್ಸ್ ನ ಜಾಗದಲ್ಲಿ ನಾವು ನೀಡಿರುವಂತಹ ಬೆಲೆಯನ್ನ ಆದೇಶಿಸಿ ಸುಲಭೀಕರಿಸಿದ್ರೆ ನಮ್ಗೆ ಈ ಬಹುಪದೋಕ್ತಿಯ ಬೆಲೆ ದೊರಕುತ್ತೆ ಅದಕ್ಕಾಗಿ ನಾನು ಬಹುಪದೋಕ್ತಿಯನ್ನ ಮತ್ತೊಮ್ಮೆ ಬರೆದುಕೊಳ್ತಾ ಇದ್ದೇನೆ ಮೂರು ಎಕ್ಸ್ ನ ಗಾತ ಎರಡು ಮೈನಸ್ ಎಂಟು ಎಕ್ಸ್ ಪ್ಲಸ್ ಏಳು ನಮಗೆ ನೀಡಿರುವಂತಹ ಬಹುಪದೋಕ್ತಿ ಈಗ ನಾನು ಎಕ್ಸ್ನ ಜಾಗದಲ್ಲಿ ಎಕ್ಸ್ಗೆ ನೀಡಿರುವಂತಹ ಬೆಲೆಯನ್ನು ಆದೇಶಿಸ್ತಾ ಇದ್ದೇನೆ ಎಕ್ಸ್ನ ಬೆಲೆ ಏನಾಗಿದೆ ಅಂತ ಹೇಳಿದ್ರೆ ಮೈನಸ್ ಎರಡು ಆಗಿದೆ ಮೈನಸ್ ಎರಡು ಸ್ಕ್ವೇರ್ ಮೈನಸ್ ಎಂಟು ಇಂಟು ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ನ ಬೆಲೆ ಅಂದರೆ ಮತ್ತೆ ಮೈನಸ್ ಎರಡು ಆಯಿತು ಪ್ಲಸ್ ಏಳು ಈಗ ನಾವು ಸುಲಭೀಕರಿಸೋಣ ಮೂರು ಇಂಟು ಮೈನಸ್ ಎರಡರ ಗಾತ ಎರಡು ಅಂತ ಹೇಳಿದ್ರೆ ಅದು ಪ್ಲಸ್ ನಾಲ್ಕೆ ಆಗತ್ತೆ ಇನ್ನು ಮೈನಸ್ ಎಂಟು ಟು ಮೈನಸ್ ಎರಡು ನಾ ಗುಣಿಸಿದ್ವಿ ಅಂತ ಹೇಳಿದ್ರೆ ಅದು ಮೈನಸ್ ಹದಿನಾರು ಆಯಿತು ಪ್ಲಸ್ ಏಳು ಈಗ ಮೂರ್ನಾಲ್ಕಲಿ ಹನ್ನೆರಡು ಮೈನಸ್ ಇಂಟು ಮೈನಸ್ ಅಂತ ಹೇಳಿದ್ರೆ ಪ್ಲಸ್ ಅಥವಾ ನಾವು ಮೈನಸ್ ಹದಿನಾರರನ್ನು ಕಳೀತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಪ್ಲಸ್ ಹದಿನಾರು ಆಗತ್ತೆ ಪ್ಲಸ್ ಏಳು ಹನ್ನೆರಡು ಪ್ಲಸ್ ಹದಿನಾರು ಅಂತ ಹೇಳಿದ್ರೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಏಳು ಅಂತ ಹೇಳಿದ್ರೆ ಮೂವತ್ತೈದು ಈ ಒಂದು ಬಹುಪದೋಕ್ತಿಯ ಬೆಲೆ ಎಕ್ಸ್ ಈಕ್ವಲ್ಸ್ ಮೈನಸ್ ಎರಡು ಆದಾಗ ಮೂವತ್ತೈದು ಆಗಿದೆ